ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ 32 ಪಿಡಿಒಗಳ ಅಮಾನತು ಆಗಿದ್ದು ನರೇಗಾ ಯೋಜನೆಯಡಿ 150 ಕೋಟಿಗೂ ಅಧಿಕ ಹಣವನ್ನು ಗಳು ಮಾಡಲಾಗಿದೆ. ಪಿಡಿಒಗಳನ್ನು ಈ ಹಿನ್ನೆಲೆಯಲ್ಲಿ ಅಮಾನತುಗೊಳಿಸಲಾಗಿದ್ದು ಅಮಾನತು ಮಾಡಿ ಅಂತ ಜಿಲ್ಲಾ ಪಂಚಾಯತ್ ಸಿಇಒ ಪಾಂಡ್ವೆ ರಾಹುಲ್ ಆದೇಶವನ್ನ ಮಾಡಿದ್ದಾರೆ. ದೇವದುರ್ಗ ತಾಲೂಕಿನ 33 ಗ್ರಾಮ ಪಂಚಾಯತಿಗಳ ಪಿಡಿಒಗಳು 2020-21 2022-23 ಸಾಲಿನಲ್ಲಿ ನಡೆದಿದೆ ಎನ್ನಲಾದಂತಹ ಅಕ್ರಮದ ಹಿನ್ನೆಲೆಯಲ್ಲಿ ಎಲ್ಲರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಲು ಸೂಚನೆಯನ್ನ ನೀಡಲಾಗಿದೆ. 32 ಪಿಡಿಒಗಳನ್ನ ಅಮಾನತುಗೊಳಿಸಲಾಗಿದ್ದು ಅಕ್ರಮ ನಡೆದಿದೆ ಅನ್ನುವಂತಹ ಕಾರಣಕ್ಕಾಗಿ ಈಗಾಗಲೇ 32 ಪಿಡಿಒಗಳನ್ನ ಅಮಾನತುಗೊಳಿಸಲಾಗಿದೆ. ಒಂದು ಆರ್ಡರ್ ಬಂದಿತ್ತು, ಅದು ಆರ್ಡರ್ ಮೇಲೆ ಈಗ 32 ಟೋಟಲ್ ಪಿಡಿಒಸ್ ಸಸ್ಪೆನ್ಷನ್ ಆಗಿದೆ. 27 ಪಿಡಿಒಸ್ ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ, ಅವರು ಡೈರೆಕ್ಟ್ ಸಸ್ಪೆನ್ಷನ್ ಆಗಿದೆ. ಮತ್ತೆ 8 ಪಿಡಿಒಸ್ ಬೇರೆ ಜಿಲ್ಲೆಯಲ್ಲಿ ವರ್ಗಾವಣೆ ಆಗಿದೆ. ಸೊ ಅದು ಗವರ್ಮೆಂಟ್ಗೆ ಅದು ಸಸ್ಪೆನ್ಷನ್ ಡಿಸಿಪ್ಲಿನ್ ಆ್ಯಕ್ಷನ್ ಬಗ್ಗೆ ಲೆಟರ್ ಕಳಿಸಿದ್ದೀವಿ. ಮುಂದೆ ಫೈನಲ್ ಸೋಷಿಯಲ್ ಆಡಿಟ್ ರಿಪೋರ್ಟ್ ಬಂದಾಗ ಆಡಾಕ್ ಕಮಿಟಿಯಲ್ಲಿ ಇಟ್ಕೊಂಡು ಮುಂದಿನ ಪ್ರೊಸೀಜರ್ ಏನಿದೆ ಅದು ಫಾಲೋ ಮಾಡಿಕೊಂಡು ಮುಂದಿನ ಕ್ರಮ ವಹಿಸ್ತೀನಿ. ಇಂಟ್ರಿಮ್ ರಿಪೋರ್ಟಲ್ಲಿ ಏನು ಇನ್ಫಾರ್ಮೇಷನ್ ಇದೆ ಅದು ಮೇಲೆ ಕ್ರಿಮಿನಲ್ ಕೇಸ್ ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ನಮ್ಮ ಕಡೆ ಇಲ್ಲ. ಸೊ ಕ್ರಿಮಿನಲ್ ಕೇಸ್ FIR ಆಗ್ತಾ ಇಲ್ಲ ಅಂತ ಒಂದು ಹಿಂಬರ ಪೊಲೀಸಿಂದ ಕೂಡ ಬಂದಿದೆ. ಸೊ ಅದು ಹಿಂಬರ ಕೂಡ ಗವರ್ಮೆಂಟ್ಗೆ ಫಾರ್ವರ್ಡ್ ಮಾಡ್ತಾ ಇದ್ದೀವಿ ಆಸ್ ಅ ಮ್ಯಾಟರ್ ಆಫ್ ಅನುಪಾಲನ. ತುಂಗಭದ್ರಾ ಎಡದಂಡೆ ಕಾಲುವೆ ಕಾಮಗಾರಿಯಲ್ಲಿ ಅಕ್ರಮ ನಡೆದಿದ್ದು ಕಾಲುವೆ ಕಾಮಗಾರಿಯಲ್ಲಿ 253 ಕೋಟಿ ಅಕ್ರಮ ಪತ್ತೆಯಾಗಿದೆ. ನೀರಾವರಿ ನಿಗಮದ ಇಂಜಿನಿಯರ್ ಸೇರಿ 28 ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಲಾಗಿದ್ದು ತುಂಗಭದ್ರಾ ಎಡದಂಡೆ ಕಾಲುವೆಯ ಕಾಮಗಾರಿಯಲ್ಲಿ ಅಕ್ರಮ ಪತ್ತೆಯಾಗಿರುವಂತಹ ಹಿನ್ನೆಲೆಯಲ್ಲಿ 2009-11 ಅವಧಿಯಲ್ಲಿ ನಡೆದ ಕಾಲುವೆ ಆಧುನೀಕರಣದ ಕಾಮಗಾರಿಯಲ್ಲಿ ಜಲಸಂಪನ್ಮೂಲ ಇಲಾಖೆಯ ಅಧೀನ ಕಾರ್ಯದರ್ಶಿ ಎ.ಹರ್ಷ ಅವರು ಈ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಅಲ್ಲಿಯ ಕಾಮಗಾರಿಯ ವಿಚಾರದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೆದಿದೆ ಅನ್ನುವ ಹಿನ್ನೆಲೆಯಲ್ಲಿ ಅಮಾನತು ಆದೇಶ ಈಗ News18ಗೆ ಲಭ್ಯ ಆಗಿದೆ. ಕನ್ನಡಿಗರ ನೆಚ್ಚಿನ News18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.